ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ, ನೀವು ಸ್ವಂತ ಮನೆ ಇರಲಿ, ಬಾಡಿಗೆ ಮನೆ ಇರಲಿ, ಯಾವ ಟೈಪ್ ಬೇಕು ಆ ಟೈಪ್ ನೀವು ಮನೆ ವಾಸವಾಗಿದ್ರೆ ಆ ಮನೆ ಸ್ವಚ್ಛವಾಗಿಟ್ಕೋಬೇಕು. ನಾಲ್ಕು ಮೂಲಿ ಸ್ವಚ್ಛವಾಗಿ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ವಾಸವಾಗಿರಬೇಕು. ಯಾವ ದೋಷ ವಾಸ್ತುದೋಷ ಯಾವುದು ಅದು ಸನಿಹ ಇದಿಲ್ಲ. ಆಮೇಲೆ ಹೊರಾಂಗಣ ಇರ್ತದೆ, ಗೇಟ್ ಇರ್ತದೆ, ಗೇಟಿನ ಮುಂದೆ ಅಂಗಳ ಇರ್ತದೆ, ಅದು ಕೂಡ ನೀವು ಸರಿಯಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ನೀರು ಹಾಕಿ ರಂಗೋಲಿ ಹಾಕಿ ಕುಂಕುಮ ಅರಿಶಿನ ಇಟ್ಟು ನೀವು ಸುತ್ತಮುತ್ತೆಲ್ಲ ಸ್ವಚ್ಛವಾಗಿಟ್ಕೊಂಡ್ರೆ ಯಾವುದೇ ಗಾಳಿ ಧೂಳು ದೆವ್ವ ಪಿಶಾಚಿ ಅವೇನು ಮನೆ ಸನಿ ಬರೋದಿಲ್ಲ. ಆಮೇಲೆ ಅರ್ಚನೆ ಮಾಡುವಂಥ ಕುಂಕುಮ ಇರ್ತದಲ್ಲ, ಆ ಕುಂಕುಮಗಳು ನೀರು ಹಾಕಿ ಹೊಸ್ತಲ ಮೇಲೆ ಗೇಟಿನ ಬಾಜು ಇದು ಮುಂದಿನ ಬಾಜು ಎಲ್ಲ ಹಾಕಿ ಸಿಂಪಡಿಸ್ಬಿಡ್ಬೇಕು. ಅದರಿಂದ ದೆವ್ವ ಗಾಳಿ ಭೂತ ಏನೂ ಬರೋದಿಲ್ಲ, ಸುರಕ್ಷಿತವಾಗಿರಬೇಕು. ಮನೆಯಲ್ಲಿ ಕೂಡ ಯಾವಾಗ ನೀವು ಇದು ಹೆಣ್ಮಕ್ಕಳು ಡೇಟಿಗೆ ಹೋಗಿ ಹೊರಗೆ ಬರ್ತಿರಲ್ಲ, ತಕ್ಷಣ ಗೋಮೂತ್ರ ತಂದು ಮನೆಯೆಲ್ಲ ಸಿಂಪಡಿಸ್ಬೇಕು. ಗೋಮೂತ್ರದಿಂದ ಒಂದು ಯಾವ ಗಾಳಿ ಭೂತ ಮಾಟ ಮಂತ್ರ ಯಾವುದೂ ಸನಿಹ ಇದಿಲ್ಲ. ಗೋಮೂತ್ರ ಯಾವಾಗಲೂ ಯೂಸ್ ಮಾಡಬೇಕು. ಗೋದ ಸೆಗಣಿಯಿಂದ ಸ್ವಲ್ಪ ಹೊರಗಡೆ ಗೇಟಿನ ಹೊರಗಡೆ ಎಲ್ಲ ಸಾರಿಸ್ಬೇಕು ಯಾವಾಗಲೂ ಒಂದ್ಸಲ. ಯಾಕಂದರೆ ಗೋ ಸೆಗಣಿ ಎಲ್ಲ ಕೃಷ್ಣನಿಗೆ ಭಾಳ ಇಷ್ಟ. ಕೃಷ್ಣ ಎಲ್ಲಿ ವಾಸವಾಗಿರ್ತಾನ ಅವನಿಗೆ ಸೆಗಣಿಯಿಂದ ಸಾರಿಸಿದ್ದಾಗಲಿ. ಆಮೇಲೆ ಆಕಳ ತುಪ್ಪ, ಆಕಳ ಬೆಣ್ಣೆ, ಆಕಳ ಗಂಜಲ, ಆಮೇಲೆ ಇದು ಸೆಗಣಿಯಿಂದ ಸಾರಿಸೋದು ಎಲ್ಲವೂ ಕೃಷ್ಣನಿಗೆ ಭಾಳ ಇಷ್ಟ. ಅದಕ್ಕೆ ನೀವು ಅದನ್ನೆಲ್ಲ ಉಪಯೋಗ ಮಾಡ್ತಾ ಬನ್ನಿರಿ, ಆರಾಮಾಗಿರ್ತೀರಿ. ನನಗೆ ಎಷ್ಟು ಗೊತ್ತದ ಅಷ್ಟು ಹೇಳ್ತಿರ್ತೀನಿ, ನೀವು ಫಾಲೋ ಮಾಡ್ಕೊಂಬರ್ರಿ. ಈ ನಾ ಹೇಳಿದ್ದು ಮಾತು ನಿಮಗೆ ಇಷ್ಟವಾದರೆ ನೀವು ಪರೀಕ್ಷೆ ಮಾಡಿ ನೋಡಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆ, ಬಾಯ್.